ಮೊದಲನೇದಾಗಿ ಇಲ್ಲಿನ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ಜೊತೆಗೆ ಮದುವೆ ಆಗ್ತಿರೋದು ಇದೆಲ್ಲ ಒಂದು ಹೊಸ ತರದ ವಿಚಾರಗಳು, ಹೇಗನ್ಸ್ತದೆ ನಿಮ್ಮ ಮದುವೆಗಳು ನೋಡಿ? ತುಂಬಾನೇ ಖುಷಿ ಆಗ್ತಾ ಇದೆ. ಫಸ್ಟ್ ಆಫ್ ಆಲ್ ಯಾರ್ಯಾರು ನೋಡ್ತಾ ಇದ್ರು ಎಲ್ಲ ವೀಕ್ಷಕರಿಗೂ ಕೇಳ್ಕೊಳ್ಳೋದು ಒಂದೇ, ನಿಮಗೆಲ್ಲರೂ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತು ನಿನ್ನೆ ಮದುವೆ ಆಗಿದ್ದೀನಿ. ಇವತ್ತು ನಮ್ಮ ವಿ ಐ ಪಿಸ್, ನಮ್ಮ ಕನ್ನಡ ಕಲಾಭಿಮಾನಿಗಳೇ ನಮ್ಮ ವಿ ಐ ಪಿಸ್. ಸೊ ಅವರೊಟ್ಟಿಗೆ ಇವತ್ತು ಸೆಲೆಬ್ರೇಷನ್ ಇತ್ತು. ಸೊ ತುಂಬಾ ಖುಷಿ ಆಯ್ತು, ಒಂದು ಒಳ್ಳೆ ವೈಬ್ರೇಷನ್ಸ್ ಇದೆ. ಹೌದು, ಇದೆ ನಂಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ ಈ ಥರ. ಬಟ್ ತುಂಬ ಖುಷಿ ಆಗ್ತಾ ಇದೆ. ನಾವು ನಿಲ್ಲೋದಕ್ಕಿಂತ ಅವ್ರು ಎಷ್ಟು ಹೊತ್ತು ನಿಂತ್ಕೊಂಡು ಬಿಸಿಲಲ್ಲಿ ಕಾಯ್ಕೊಂಡು ಬಂದು ನಮ್ಮ ಜೊತೆ ಒಂದೇ ಒಂದು ಸೆಲ್ಫಿ ಕೇಳ್ತಾ ಇದ್ದಾರೆ, ಇಟ್ ರಿಯಲಿ ಮೀನ್ಸ್ ಅ ಲಾಟ್ ಟು ಅಸ್. ಸೀರಿಯಸ್ ಆಗಿ ಇವಾಗಲೂ ನಾನು ಬರೀ ದುವಾನೆ, ಅವ್ರಿಗೆ ಸ್ಟಾರ್ ಎಲ್ಲ ಇಲ್ಲ. ಆ್ಯಕ್ಚುಲಿ ಒಂದು ಸ್ಟಾರ್ನ ಮದುವೆ ಆಗ್ತಾ ಇದ್ದೀನಿ ಅಂದರೆ ಹಂಗೆ ಅನಿಸ್ತಿತ್ತೇನೋ. ಬಟ್ ಚಿಕ್ಕ ವಯಸ್ಸಿಂದ ನೋಡಿರೋದ್ರಿಂದ ಅದೊಂಥರ ಹಂಗೆ ಕಂಫರ್ಟ್ ಝೋನ್ ಬೆಳ್ಕೊಂಡು ಹೊಟ್ಟೋಗಿದೆ. ಥ್ಯಾಂಕ್ ಗಾಡ್, ಬೈ ಗಾಡ್ಸ್ ಗ್ರೇಸ್ ಆ ಥರ ಏನು ನನಗೆ ಇನ್ನೂ ಫೀಲ್ ಮಾಡಿಸಿಲ್ಲ, ಮಾಡಿಸೋದು ಇಲ್ಲ. ಈ ಥರದ್ದು ಹುಡುಗ ಸಿಗೋದು ದೊಡ್ಡ ವಿಷಯ ಅಂದರೆ ಗಡ್ಡ ಬಿಟ್ಟರೆ ಹುಡುಗ ಏನೋ ಹೇಳಿದ್ರೆ ಟಿಪ್ಸ್ ಹೇಳಿದ್ರೆ ನೀವು ಗಡ್ಡ ಬಿಡಕ್ಕ ನಂಗೆ ಹೆಂಗಿದ್ರು ಇಷ್ಟನೇ. ಬಟ್ ಅವ್ರ ಮೂವಿ ಇಂಪಾರ್ಟೆಂಟು, ಅದಕ್ಕೋಸ್ಕರ ಬಿಟ್ಟಿರೋದು. ಬಟ್ ಅದೇ ಜೀವನ, ಅದೇ ಎಲ್ಲ, ಅದನ್ನೇ ಬಿಟ್ಬಿಟ್ಟು ನಾವು ಶೇಮ್ ಮಾಡಿಕೊಂಡು ಏನು ಮದುವೆ ಆಗಬೇಕಾಗಿಲ್ಲ. ಸೊ ಇಟ್ಸ್ ಓಕೆ, ಐ ಆಮ್ ಹ್ಯಾಪಿ ಫಾರ್ ಯು. ಇಲ್ಲ, ಆ್ಯಕ್ಚುಲಿ ನಾನು ಒಂಚೂರು ಟ್ರಿಮ್ ಮಾಡಿಸಿದ್ದೀನಿ, ಅದು ಕಾಣಿಸ್ತಾ ಇಲ್ಲ ಅಷ್ಟೇ. ಆ ಥರ ಹಿಂಗೆ ಕಟ್ಟ ಬಿಟ್ಟು ಬಿಟ್ಟು ನಿಮ್ಗೆ ನೆನೆಸ್ತಾ ಇರ್ಬೋದು. ಒಂಚೂರು ಟ್ರಿಮ್ ಮಾಡಿಸಿದ್ದೀನಿ, ಒಂಚೂರು ಹೇರ್ ಕಟ್ ಮಾಡಿಸಿದ್ದೀನಿ. ಆ್ಯಂಡ್ ಇಮಿಡಿಯೇಟಾಗಿ ನಾನು ಶೂಟಿಂಗ್ ಸ್ಟಾರ್ಟ್ ಮಾಡ್ತೀನಿ ಎಲ್ಲ ಆಗಿದ ತಕ್ಷಣ. ಆ್ಯಂಡ್ ಅವರು ವರ್ಕ್ ಸ್ಟಾರ್ಟ್ ಮಾಡ್ತಾರೆ, ಅದೊಂದು ತಿರ್ಗಾ ಬ್ಯುಸಿ ಆಗ್ತಿತ್ತು. ತುಂಬಾ ಖುಷಿ ಆಯ್ತು, ಎಲ್ಲರೂ ಬಂದ್ಬಿಟ್ಟು ಆಶೀರ್ವಾದ ಮಾಡಿದ್ರು. ಅದಕ್ಕಿಂತ ಇನ್ನೇನು ಒಳ್ಳೆ ವೈಬ್ರೇಷನ್ಸ್, ತುಂಬಾ ಖುಷಿ ಆಯ್ತು, ಸಖತ್ ಖುಷಿ ಆಯ್ತು. ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಮನೇಲಿ ಎಲ್ಲರೂ ಖುಷಿಯಾಗಿದ್ದಾರೆ, ಎಲ್ಲರಿಗೂ ಖುಷಿನೇ. ಆಫ್ಕೋರ್ಸ್ ಮ್ಯಾರೇಜ್ ಅಂದರೆ ಸೆಲೆಬ್ರೇಷನ್, ಇಷ್ಟು ಒಳ್ಳೆ ಫ್ಯಾಮಿಲಿಗೆ ನನ್ನನ್ನು ಕೊಡ್ತಾ ಇದ್ದಾರೆ. ಐ ಆಮ್ ಆಲ್ಸೋ ಹ್ಯಾಪಿ, ದೇ ಆರ್ ಆಲ್ಸೋ ಹ್ಯಾಪಿ. ಅದನ್ನ ಹೇಳ್ತಾರಾ? ಇಲ್ಲ ಇಲ್ಲ, ಅದನ್ನೆಲ್ಲ ಗೊತ್ತಾಗುತ್ತೆ ನಿಮಗೇನು. ಈಗ ಸದ್ಯಕ್ಕೆ ಸಿನಿಮಾ ವರ್ಕ್ ಮಾಡಿಬಿಡ್ತೀನಿ, ಅದಾದಮೇಲೆ ಅದೆಲ್ಲ ಪ್ಲ್ಯಾನ್ ಮಾಡೋಣ. ಅದೇ ಹೇಳಿದ್ರಲ್ಲ, ಅವರು ಅಷ್ಟು ಬಿಸಿಲಲ್ಲಿ ನಿಂತು ಅಷ್ಟು ಹೊತ್ತು ನಿಂತು ಬಂದು ಕೊಡ್ತಾ ಇರೋದು. ಆ್ಯಂಡ್ ಅದಕ್ಕೆಲ್ಲ ಟೈಮ್ ಕೊಟ್ಟಿರ್ತಾರೆ, ಎಲ್ಲದಕ್ಕಿಂತ ಎಲ್ಲರೂ ಟೈಮ್ ಸ್ಪೆಂಡ್ ಮಾಡಿರ್ತಾರೆ, ಒಂದು ಗಿಫ್ಟ್ ತೊಗೊಳೋದಕ್ಕೆ ಆಗಲಿ ಅಥವಾ ಒಂದು ಡ್ರಾಯಿಂಗ್ ಮಾಡೋದಕ್ಕೆ ಆಗಲಿ. ಸೊ ತುಂಬಾ ನಾವು ಎಲ್ಲೋ ಪುಣ್ಯ ಮಾಡಿದ್ವಿ ಅನಿಸುತ್ತೆ, ಈ ಥರ ಆಗ್ತಾ ಇರೋದು ತುಂಬಾ ಖುಷಿ ಆಗ್ತದೆ ನಿಜವಾಗಿ. ಇವಾಗ ಮದುವೆ ಆಗಿದ್ದೀನಲ್ಲ, ಮದುವೆ ಆಗಿದ್ದೀನಲ್ಲ, ಈಗ ಮುಂದೆನೆ ಹೇಳ್ತಾ ಇದ್ದೀನಿ, ಇದ್ಮೇಲೆ ಬಿರ್ಬಿರಂತ ಮಾಡ್ತೀನಿ ಅಂದ್ರೆ ಫಾಸ್ಟ್ ಆಗಿ ಮಾಡ್ತೀನಿ. ಆ್ಯಕ್ಚುಲಿ ಇವಾಗ ನಾನು ಸ್ಟೆಪ್ ಮಾಡ್ತಾ ಇದ್ದೀನಿ ಅದಕ್ಕೆ. ಸೊ ನನಗಿನ್ನೂ ಆ ಥರ ಎಕ್ಸ್ಪೀರಿಯನ್ಸ್ ಏನೂ ಆಗಿಲ್ಲ, ಬಟ್ ಆ ಥರ ರೆಸ್ಪಾನ್ಸಿಬಿಲಿಟಿ ಇದ್ರೆ ಐ ಆಮ್ ವಿಲ್ಲಿಂಗ್ ಟು ಟೇಕ್. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲ ಎಲ್ಲರೂ ಅದನ್ನು ಕೊಡ್ತೀನಿ, ನಮ್ಮ ಕನ್ನಡ ಮುಗಿಸ್ಕೊಂಡ್ಬಿಡ್ತೀನಿ ಫಸ್ಟ್. ನ್ಯೂಸ್ ನೈನ್ ಎಸ್, ಹಾಯ್ ನ್ಯೂಸ್ ನೈನ್ ಅವ್ರಿಗೆ, ಐ ವುಡ್ ಲವ್ ಟು ಟಾಕ್ ಇನ್ ಮೈ ಮದರ್ ಟಂಗ್, ದಟ್ ಇಸ್ ಕನ್ನಡ, ಎಸ್ಪೆಷಲಿ ಇನ್ ದಿಸ್ ಒಕೇಶನ್. ಆ್ಯಂಡ್ ಎಲ್ರಿಗೂ ನಮಸ್ಕಾರ, ಇವತ್ತು ಮದುವೆ ಆಗಿದ್ದೀವಿ.
ನೀವೆಲ್ಲರೂ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಜಯ.